ಇನ್ನು ಅಂಬರೀಷ್ ಅವರು ಅವರ ಕೊಡುಗೆ ಏನು? ಮಂಡ್ಯಕ್ಕೆ ಅವರು ಏನು ಮಾಡಿದ್ದಾರೆ? ಮಂಡ್ಯಕ್ಕೆ ಅವರು ಮಾಡಿರೋದು ಶೂನ್ಯನ. ಈ ಮಾತೂ ಬಂತು, ಇಡೀ ದೇಶದಲ್ಲಿ ಅವರು ಮಾಡಿರೋ ತ್ಯಾಗ ಇನ್ಯಾರಾದರೂ ಮಾಡಿದರೆ ನನ್ನ ಹೆಸರು ಸುಮಲತಾ ಅಂಬರೀಷ್ ಅಲ್ಲ ಅಂತ ನಾನು ಹೇಳ್ಕೊತೀನಿ. ತಮ್ಮ ನಾಡಿನ ರೈತರು ಕಷ್ಟದಲ್ಲಿದ್ದಾಗ ನನಗೆ ಯಾವ ಸ್ಥಾನಮಾನನು ಬೇಡ ಅಂತ ತ್ಯಾಗ ಮಾಡಿ ಬಂದವರು ಅಂಬರೀಷ್ ಅವರು. ಅಂದರೆ ರೈತರ ಪರ ಅವ್ರಿಗಿದ್ದಿದ್ದ ಕಾಳಜಿ ಅದು, ಜನರ ಪರ ಅವ್ರಿಗಿದ್ದಿದ್ದ ವಿಶ್ವಾಸ ಅದು. ಯಾರಿಗೂ ಇಲ್ಲದ ಒಂದು ಸುಖ ಸಂಪತ್ತಿಗೆ ನನಗೆ ಬೇಡ ಅಂತ ಬಂದು ಇಲ್ಲಿ ಒಂದೊಂದು ಸಲ ಅಂಬರೀಷ್ ಅವರು ಎಲೆಕ್ಷನ್ ಬಂದಾಗ ಯಾವತ್ತೂ ಯಾರನ್ನು ಬಂದು ಯಾವ ಆಫೀಸ್ಗೆ ಹೋಗಿ ಅವರು ಬಿ ಫಾರ್ಮ್ನ ಕೇಳಿದವರಲ್ಲ. ನಿಮ್ಮೆಲ್ರಿಗೂ ಗೊತ್ತಿದೆ, ಮನೆ ಬಾಗಿಲಿಗೆ ಬಿ ಫಾರ್ಮ್ ತರಿಸ್ಕೊಂಡವರು ಅಂಬರೀಷ್ ಅವರು. ಯಾವಾಗ ಒಂದು ಸ್ವಲ್ಪ ನೋವಾಯಿತು, ನೋವಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವ್ರಿಗೆ ನೋವಾಗಿತ್ತು. ನೋವಾದಾಗ ಅವರು ಬಿ ಫಾರ್ಮ್ ತಂದು ಕಳಿಸಿದಾಗ ಒಂದೇ ಮಾತಂದರು, ನನಗೆ ಸಾಮರ್ಥ್ಯತೆ ಇಲ್ಲ ಅಂತ ನೀವು ನನ್ನ ತೆಗೆದುಬಿಟ್ರಿ. ಇವತ್ತು ನನಗೆ ಸಾಮರ್ಥ್ಯತೆ ಇಲ್ಲ ಅಂತ ಅಂದ್ಕೊಂಡ್ಮೇಲೆ ನಾನು ಯಾಕೆ ಚುನಾವಣೆಯಲ್ಲಿ ನಿಂತ್ಕೋಬೇಕು ಅನ್ನೋ ಒಂದು ಮಾತು ಮೂಲಕ ಮನೆಗೆ ಬಂದಿದ್ದ ಬಿ ಫಾರ್ಮ್ನ ವಾಪಸ್ ಕಳಿಸಿದ ಮಂಡ್ಯದ ಗಂಡು ಯಾರು ಅಂದರೆ ಅದು ಅಂಬರೀಷ್ ಮಾತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಮೂರು ಬಾರಿ ಎಂ ಪಿ ಆಗಿದ್ದರು. ಆವಾಗ ಅವರ ಕೊಡುಗೆ ಏನಿತ್ತು, ಅವರ ಅನುದಾನಗಳಲ್ಲಿ ಎಲ್ಲೆಲ್ಲಿ ಏನೇನಾಗಿತ್ತು, ಅವರ ಸಾಧನೆಗಳು ಏನಿತ್ತು ಅನ್ನೋದೊಂದು ಪಟ್ಟಿ ನಾನು ಇವಾಗ ಓದೋಕೆ ಶುರು ಮಾಡಿದ್ರೆ ಚುನಾವಣೆವರೆಗೂ ಓದಬೇಕಾಗತ್ತೆ. ಅಷ್ಟೊಂದು ಕೆಲಸಗಳನ್ನು ಮಾಡಿದ್ದಾರೆ ಅವರು. ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಹಳ್ಳಿಗೆ ನೀವು ಹೋಗಿ ಸಮುದಾಯ ಭವನ ಯಾರು ಕಟ್ಕೊಟ್ಟಿದ್ದು ಅಂಬರೀಷ್ ಅವರು ಅಂತ ಹೇಳ್ತಾರೆ. ನಾನು ಹೇಳಲ್ಲ ಇದನ್ನು, ಜನ ಹೇಳ್ತಾರೆ. ಗೌರ್ಮೆಂಟ್ ಶಾಲೆಗಳಿಗೆ ಕಾಂಪೌಂಡ್ ವಾಲ್ಗಳು ಇಲ್ಲ ಅನ್ನೋ ಒಂದು ಇದಕ್ಕೆ ಎಷ್ಟೊಂದು ಸ್ಕೂಲು ಕಾಂಪೌಂಡ್ ವಾಲ್ಗಳು ಕಟ್ಟಿಸಿದ್ದಾರೆ. ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ಬೇರೆ ಯಾರೂ ಅದು ಅದನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ಕೋಬೋದು. ಅದನ್ನು ತಂದುಕೊಟ್ಟಿದ್ದು ಅಂಬರೀಷ್ ಅವರೇ. ಆದರೆ ಯಾವತ್ತೂ ಈ ವಿಷಯ ಅವರು ಪ್ರಚಾರ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಅವರು ಒಂದೇ ಮಾತು ಹೇಳೋರು, ನಮ್ಮ ಸಾಧನೆಗಳು ನಮ್ಮ ಬಗ್ಗೆ ಮಾತಾಡಬೇಕು, ಸಾಧನೆಗಳ ಬಗ್ಗೆ ನಾವು ಮಾತಾಡಬಾರದು ಅನ್ನೋ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ರು. ಅವರ ಸ್ವಭಾವ ಅವರ ಗುಣ ಏನು ಅಂತ ಗೊತ್ತಿರೋದಕ್ಕೆ ನೀವು ಇಷ್ಟೊಂದು ವರ್ಷಗಳು ಅವರನ್ನು ಪ್ರೀತಿ ವಿಶ್ವಾಸದಿಂದ ನೀವು ಬೆಳೆಸ್ಕೊಂಡು ಬಂದಿರೋದು. ಇವತ್ತಿನ ದಿನ ನನಗೆಲ್ಲ ಇದೆ, ನನಗೇನು ಕಡಿಮೆ ಇಲ್ಲ. ರಾಜಕೀಯಕ್ಕೆ ಬರಬೇಕಿತ್ತ ಇಷ್ಟು ಬೇಗ ಅಂತ ಕೇಳಿದವ್ರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಿಜಕ್ಕೂ ಬೇಕಿರಲಿಲ್ಲ ನನಗೆ ರಾಜಕೀಯ, ಸತ್ಯವಾಗಲೂ ಬೇಕಿರಲಿಲ್ಲ. ಆದರೆ ನಾನು ಇವತ್ತು ರಾಜಕೀಯಕ್ಕೆ ಬಂತಾಗಿದೆ. ನಾನು ನನ್ನ ಜನರ ಪರವಾಗಿ ನಿಂತ್ಕೋಬೇಕು ಅನ್ನೋ ನಿರ್ಧಾರ ಮಾಡಿ ಆಗಿದೆ. ನಾನು ಅವರನ್ನು ಬಿಟ್ಟು ಹೋಗೋಕ್ಕಲ್ಲ. ನಾನೇನೋ ನಿಮ್ಮ ಮತ ಯಾಚನೆ ಮಾಡಿಬಿಟ್ಟು ನಾನು ಎಂ ಪಿ ಆಗಿಬಿಟ್ಟು ನಿಮ್ಮನ್ನು ಬಿಟ್ಟು ಹೋಗೋ ಉದ್ದೇಶ ಇದ್ದರೆ ಇವತ್ತೇ ನನ್ನ ಮನೇಲಿ ಕೂತ್ಕೋಬೋದಲ್ಲ. ಯಾಕೆ ಇಲ್ಲಿಗೆ ಬರಬೇಕು ನಾನು? ಯಾಕೆ ನಿಮ್ಮ ಮುಂದೆ ಈ ಥರ ನಾನು ಯಾಚನೆ ಒಂದು ವಿಷಯ ನೀವು ತಿಳ್ಕೋಬೇಕಾಗಿದೆ. ಇವತ್ತಿನ ದಿನ ನಾನು ಇಲ್ಲಿ ಕಣ್ಣೀರು ಹಾಕಬಾರ್ದು ಅಂತಲೇ ನಾನು ಬಂದೆ. ಅಂಬರೀಷ್ ಅವರು ಇನ್ನೊಂದು ಎರಡು ವರ್ಷ ಅಧಿಕಾರದಲ್ಲಿದ್ದಿದ್ರೆ ಅವ್ರು ಏನೇನು ಮಾಡಬೇಕು ಅನ್ನೋ ಕನಸಿತ್ತು, ನನಗೆ ಗೊತ್ತಿದೆ. ಅದು ಸಾವಿರಾರು ಜನಕ್ಕೆ ಬಡ ಮಕ್ಕಳಿಗೆ ಅವರು ವಸತಿ ಸಚಿವರಿದ್ದಾಗ ಮನೆಗಳನ್ನ ಕಟ್ಟಿಕೊಟ್ಟಿದ್ರು. ಇನ್ನು ಲಕ್ಷಾಂತರ ಜನಕ್ಕೆ ಆ ಒಂದು ಪುಣ್ಯ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅವ್ರಿಗೆ.